ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡದಲ್ಲಿ ಇವತ್ತೊಂದಷ್ಟು ಯೂನಿಕ್ ಎಕ್ಸ್ಕ್ಲೂಸಿವ್ ಕ್ವಶನ್ಸ್ ತಗೊಂಡಿದ್ದೀನಿ. ಡೀಟೇಲ್ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಪಿಡಿಒ ಎಕ್ಸಾಮ್ಸ್, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗಾಗಿರ್ಬೋದು. ಓಕೆ, ಇದು 13ನೇ ವಿಡಿಯೋ ನಾವು ಮಾಡ್ತಿರ್ತಕ್ಕಂಥ ಸೀರೀಸ್ ಅಲ್ಲಿ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಪೇಪರ್ 2 ಸಪರೇಟ್ ಪ್ಲೇಲಿಸ್ಟ್ ಮಾಡಿದ್ದೀವಿ. ಇದರಲ್ಲಿ ನಿಮ್ಗೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಎಲ್ಲ ಕೂಡ ಸಿಗುತ್ತೆ. ಅಪ್ಕಮಿಂಗ್ ಯಾವುದೇ ಎಕ್ಸಾಮ್ಸ್ ಆಗಲಿ, ಗ್ರೂಪ್ ಸಿ ರಿಲೇಟೆಡ್ ಅದು ವಿಲೇಜ್ ಅಕೌಂಟೆಂಟ್ ಆಗಿರ್ಲಿ, ಪಿಡಿಒ ಆಗಿರ್ಲಿ, ಸೊ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಈ ಒಂದು ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ಸ್ನೇಹಿತರೆ. ನಾನು ಮೊದಲನೇ ಕ್ವಶನ್ ಬರ್ತೀನಿ, ಬನ್ನಿ. ಕಾಲು ಚೀಲ, ಗುಂಡು ಸೂಜಿ, ಸೀಮೆ ಸುಣ್ಣ ಮೊದಲಾದ ಪದಗಳು ಇಂಗ್ಲಿಷ್ ಪದಗಳ ನೇರ ಅನುವಾದ ಆಗಿದೆಯಾ, ವಿವರಣಾತ್ಮಕ ಅನುವಾದ ಆಗಿದೆಯಾ, ತದ್ಭವಗಳನ್ನ ಮೇಲಿನ ಯಾವುದೂ ಅಲ್ಲ, ನಮ್ಮಲ್ಲೇ ಇದ್ದ ಪದಗಳ ಜೀವನೋದ್ಧಾರ. ಅಲ್ಟಿಮೇಟ್ ಕ್ವಶನ್, ಸಿಂಪಲ್ ಕ್ವಶನ್. ಪಿಡಿಒ ಕೇಳ್ತಾನೆ, ಪಿಡಿಒ ಲೆವೆಲ್ ಕ್ವಶನ್ಸ್ ಇದೆ ಇವತ್ತು, ಗ್ರೂಪ್ ಸಿ ಕ್ವಶನ್ಸ್ ಗಳು ನೋಡಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕಾಲು ಚೀಲ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ನಾವು? ಸಾಕ್ಸ್ ಅಂತ ಕರಿತೀವಲ್ವಾ? ಎಸ್. ಗುಂಡು ಸುಜಿಗೆ ಏನಂತ ಕರಿತೀವಿ ಇಂಗ್ಲಿಷ್ ಪದದಲ್ಲಿ? ಪಿನ್ ಅಂತ, ಜಸ್ಟ್ ಪಿನ್ ಅಂತ ಕರಿಬೋದಲ್ವಾ? ಓಕೆ. ಸೀಮೆ ಸುಣ್ಣಗೆ ಚಾಕ್ ಪೀಸ್ ಅಥವಾ ಚಾಕ್ ಅಂತ ಕರಿತೀವಲ್ವಾ? ಎಸ್. ಇಲ್ಲ, ಅರ್ಥ ಮಾಡ್ಕೋಬೇಕು ನೀವು. ಇಲ್ಲಿ ಏನಿದೆ, ನೇರ ಅನುವಾದನ, ವಿವರಣಾತ್ಮಕ ಅನುವಾದ, ತದ್ಭವಗಳನ್ನ ಮೇಲಿನ ಯಾವುದು ಅಲ್ವಾ, ನಮ್ಮಲ್ಲೇ ಇದೆ ಪದ, ನಮ್ಮಲ್ಲಂತೂ ಇರಲಿಲ್ಲ ಅಲ್ವಾ. ಇಂಗ್ಲಿಷ್ ಮೊದಲಾದ ಪದಗಳು ಇಂಗ್ಲಿಷ್ ಪದಗಳ ಏನಾಗಿದೆ? ಕಾಲು ಚೀಲ ಅಂತಿರ್ಲಿಲ್ಲ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಾಕ್ಸ್, ಈಗ ಕನ್ನಡದಲ್ಲಿ ಏನ್ ಬರ್ಬೋದು ಸಾಕ್ಸ್ ನ? ಸಾಕ್ಸ್ ಅಂತ ಬರಿಬೋದಲ್ವಾ ಕನ್ನಡದಲ್ಲಿ? ಇಲ್ಲ, ನಾವು ಕಾಲು ಚೀಲ ಅಂತ ಬರ್ದು. ಅಂದ್ರೆ ಏನರ್ಥ? ಸಾಕ್ಸ್ ಅಂತಕ್ಕಂಥದ್ನ ಕಾಲು ಚೀಲ ಅಂದ್ರೆ ವಿವರಣೆ ಮಾಡಿದ್ದೀವಿ ಅಂತ ಅರ್ಥ. ಯಾವ್ದು ಕರೆಕ್ಟ್ ಆಗುತ್ತೆ? ವಿವರಣಾತ್ಮಕ, ನೇರ ಅನುವಾದ ಆಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾಕ್ಸ್ ಅಂತಕ್ಕಂಥ ಕಾಲು ನೋಡಿ, ಕಾಲು ಚೀಲ ಅಂದ್ರೆ ಏನು? ನಾವು ಕಾಲು ಚೀಲಗೆ ಲೆಗ್ ಚೀಲ ಅಂದ್ರೆ ಬ್ಯಾಗ್, ಆತರ ಒಂದೇನಾರು ಹೇಳ್ಬೋದಲ್ವಾ? ಹಂಗೆ ನಾವು ತರ್ಜುಮೆ ಮಾಡಿದೆ ಅಲ್ಲಿ. ಸಾಕ್ಸ್ ಅಂತಕ್ಕಂಥದ್ದನ್ನ ವಿವರಣೆವಾಗಿ ಹೇಳಿದೀವಿ. ಪಿನ್ ಅಂತಕ್ಕಂಥದ್ದು ಇದು ಗುಂಡು ಸೂಜಿ ಅಂತ ಹೇಳಿದೀವಿ. ಚಾಕ್ ಪೀಸ್ ನ ಸೀಮೆ ಸುಣ್ಣ ಅಂತ ಹೇಳಿದೀವಿ. ಓಕೆ, ಸೊ ಹಾಗಾಗಿ ಇದು ವಿವರಣಾತ್ಮಕ ಅನುವಾದಗಳು. ಓಕೆ, ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಬರ್ತೀನಿ. ಕಾದೆ ಎಂದರೆ ದೇವಭೇರಿ ಎಂದು ಹೇಳಿದವರು ಯಾರು? ಆನ್ಸರ್ ಮಾಡಿ. ಸಿಂಪಲ್ ಕ್ವಶನ್, ಸಾಹಿತ್ಯದ್ದು ಕೇಳ್ತಾನೆ. ದೇವಭೇರಿ ಅಂದ್ರೆ ಏನ್ ಸರ್? ದೇವಭೇರಿ ಸಿ ಅಂದ್ರೆ ಈ ಒಂದ್ ರೀತಿ ಅದು ಪ್ರೊಟೆಕ್ಷನ್ ಅಂತ, ಬೇರಿ ಅಂತಂದ್ರೆ ಕಾವಲು ಅನ್ನೋ ರೀತಿ ಬರುತ್ತೆ. ಸೊ ಇದನ್ನ ಬರೆದಿರ್ತಕ್ಕಂಥವ್ರು ಅಂತ ಹೇಳಿರ್ತಕ್ಕಂಥವ್ರು ಗುರು ರಾಮಸ್ವಾಮಿ ಅಯ್ಯಂಗಾರ್. ತಿಳ್ಕೋಬೇಕು ಗುರು ರಾಮಸ್ವಾಮಿ ಅಯ್ಯಂಗಾರ್ ಬಗ್ಗೆ. ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಅವರ ಕೃತಿಗಳ ಬಗ್ಗೆ. ಡೀಟೇಲ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಅಂಡ್ ಇಲ್ಲಿ ಪ್ರಮುಖವಾಗಿ ರಿಪೀಟೆಡ್ ಆಗಿ ಕೇಳೋದು ಗುರು ರಾಮಸ್ವಾಮಿ ಅಯ್ಯಂಗಾರ್. ಗುರುರು ಅಂದ್ರೆ ಗೊತ್ತು, ಗುರು ಡ್ಯಾಮ್ ಅಂದ್ರೆ ಹಿಮಾವತಿ ನದಿ, ಅಲ್ಲಿನ ಒಂದು ಇದರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಗೆ ಹೋರಾಡಿರ್ತಕ್ಕಂಥವ್ರು, ಕನ್ನಡ ಸಾಹಿತ್ಯದಲ್ಲಿ ಚಾಪು ಮೂಡಿಸಿರ್ತಕ್ಕಂಥವ್ರು. ಇವರು ಪ್ರಮುಖವಾಗಿ ಇವ್ರದ್ದು ಒಂದು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ, ಅದನ್ನ ನಿಮ್ಗೆ ಹೋಮ್ವರ್ಕ್ ಅನ್ಕೊಳ್ಳಿ. ಇಲ್ಲೊಂದಷ್ಟು ಕೃತಿಗಳನ್ನ ಕೊಟ್ಟಿದ್ದೀನಿ ನಾನು, ಅವ್ರ ಪ್ರಮುಖವಾದ ಕೃತಿಗಳು ಯಾವ್ದು ಯಾವ್ದು ಅಂತ. ಅವರ ಪ್ರವಾಸ ಕಥನ ಕೇಳ್ತಾನೆ ಇರ್ತಾರೆ. ಪ್ರವಾಸ ಕಥನ ಕಮೆಂಟ್ ಮಾಡಿ, ಈಸಿ ಕ್ವಶನ್ ಇದು, ಕಮೆಂಟ್ ಮಾಡಿ. ಓಕೆ, ಇವರು 1991ರಲ್ಲಿ ತೀರೋಗ್ತಾರೆ. ಓಕೆ, ಒಂದಿಸಿ ಬರೆಯಲ್ಲ ಕೇಳ್ತಾರೆ. ಸಾರಿ. ನೆಕ್ಸ್ಟ್, ಅವಿಭಾಜ್ಯವಾದ ಸ್ವತಂತ್ರ ರೂಪಗಳೇ ಡ್ಯಾಶ್, ಅಲ್ಟಿಮೇಟ್ ಕ್ವಶನ್. ಏನ್ ನೋಡಿ, ಇವೆಲ್ಲ ಸಿಂಪಲ್ ಕ್ವಶನ್. ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕಷ್ಟೇ, ಕ್ವಶನ್ ಅರ್ಥ ಮಾಡ್ಕೋಬೇಕು, ಆಪ್ಷನ್ಸ್ ಅರ್ಥ ಮಾಡ್ಕೋಬೇಕು. ಒಂದ್ ರೀತಿ ಬೇಸಿಕ್ ಕ್ವಶನ್ಸ್ ಅಂತ ಹೇಳ್ಬೋದು, ನಿಮ್ಮ ಕಾನ್ಸೆಪ್ಟ್ಸ್ ನ ಚೆಕ್ ಮಾಡುವಂತ ಕ್ವಶನ್ಸ್ ಅಂತ ಹೇಳ್ಬೋದು. ಧ್ವನಿಗಳು, ವಾಕ್ಯ ಪದಗಳು, ನಾಮಪದಗಳು, ಅವಿಭಾಜ್ಯವಾದ ಸ್ವತಂತ್ರ. ನಾವ್ ಹೇಳ್ತೀವಲ್ಲ, ಇದು ನನ್ನ ಅವಿಭಾಜ್ಯ ಅಂಗ, ದಿಸ್ ಇಸ್ ಅವಿಭಾಜ್ಯ ಅಂದ್ರೆ ನಮ್ಮದು, ಇದು ಇರಲೇಬೇಕು ಅದರಲ್ಲಿ. ಅಂದ್ರೆ ಒಂದು ಯಾವುದೇ ಒಂದು ವಾಕ್ಯ ತಗೊಳ್ಳಿ, ಈಗ ಪ್ರಕಾಶ ಅಂತ ತಗೊಂಡ್ರೆ, ಪ್ರಕಾಶ ಅಂದ್ರೆ ಪ್ರಕಾಶ, ಅಥವಾ ನಾನು ಅಂತ ತಗೊಂಡ್ರೆ ಇದೊಂದು ಪದ, ಇದೊಂದು ಪದ. ಈ ಒಂದು ವಾಕ್ಯ ಅಥವಾ ಒಂದು ಸೆಂಟೆನ್ಸ್ ಆಗಬೇಕು ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಪದಗಳಿರ್ಬೇಕು. ಓಕೆ, ಅವಿಭಾಜ್ಯವಾದ ಸ್ವತಂತ್ರ ರೂಪಗಳಿವೆ, ಸ್ವತಂತ್ರವಾದ ಪದಗಳು. ನಾ ಅಂತಕ್ಕಂಥದ್ದೊಂದು ಪದ, ಕಾ ಅಂತಕ್ಕಂಥದ್ದೊಂದು ಪದ, ಶಾ ಅಂತಕ್ಕಂಥದ್ದೊಂದು ಪದ, ಪಾ ಅಂತಕ್ಕಂಥದ್ದೊಂದು ಪದ. ಓಕೆ, ಸೊ ಪ್ರತಿಯೊಂದು ಸ್ವತಂತ್ರ ಪದಗಳ ಕೂಡಿಸಿ ನಮ್ಗೆ ಒಂದು ವಾಕ್ಯ, ಒಂದು ಪದ ಈ ತರ ಆಗ್ತಕ್ಕಂಥದ್ದು. ಓಕೆ, ವರ್ಡ್ ಅಂತ ಕರಿತೀವಿ, ಧ್ವನಿಗಳಲ್ಲ, ವಾಕ್ಯ ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೇನೆ. ಹೊರಬಾಗಿಲು ಎಂಬುದು ಡ್ಯಾಶ್ ಸಮಾಸ. ಫಸ್ಟ್ ಹೊರಬಾಗಿಲು ಅಂದ್ರೆ ಬಿಡಿಸ್ಬೇಕು, ಅವಾಗ ಗೊತ್ತಾಗುತ್ತೆ.
ಬಿಡಿಸ್ತೀರಾ? ಬಾಗಿಲಿನ ಪ್ಲಸ್ ಹೊರಗೆ ಅಥವಾ ಹೊರ, ಹೊರಗೆ ಅಥವಾ ಹೊರ ಅಂತ ಕರಿತೀವಿ ಅಲ್ವಾ. ಬಾಗಿಲಿನ ಸಮಾಸ ಬಿಡಿಸ್ಬೇಕಾದ್ರೆ ಕ್ರಿಯಾ ಸಮಾಸ ಅಂತ ಚಾನ್ಸ್ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಕ್ರಿಯಾ ಸಮಾಸ ನಮ್ಗೆ ಉತ್ತರ ಪದ ಕ್ರಿಯೆ ಇರಬೇಕು. ಇಲ್ಲಿ ಯಾವುದು ಇದ್ರಲ್ಲಿ ಯಾವುದು ಕ್ರಿಯೆ ಹೇಳ್ತಾ ಇಲ್ಲ ಇಲ್ಲಿ ಅಲ್ವಾ. ಸೊ ಇದಾಗಕ್ಕೆ ಚಾನ್ಸ್ ಇಲ್ಲ. ಗಮಕನು ಹಾಕ, ಗಮಕ ಎಲ್ಲ ನಿಮ್ಗೆ ಆ ಬೆಕ್ಕು, ಈ ನಾಯಿ, ಈ ಇದು ಅಂತ ಬರ್ತಾ ಇರತ್ತೆ. ಹಿಂಗೆ ಪದಗಳು ಬಂದಾಗ ನೋಡಿದ ತಕ್ಷಣ ಹೇಳ್ಬಿಡೋದು ಗಮಕ ಸಮಾಸ. ಸುಮ್ಮನೆ ಐಡೆಂಟಿಫೈ ಮಾಡಕ್ಕೆ ನಾವು ಒಂದಷ್ಟು ಟ್ರಿಕ್ಸ್ ಗಳು ಇಟ್ಕೋಬೇಕು. ನೀವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಈಗ ನೋಡಿ, ಹೊರಬಾಗಿಲು ಬದಲು ಹೆಮ್ಮರ ಅಂತ ಕೊಟ್ಟಿದ್ರೆ, ಹೆಮ್ಮರ ಅಂತ ಕೊಟ್ಟಿದ್ರೆ ಏನಂತ ಬರಿತಿದ್ವಿ? ಹೆಮ್ಮರ ಹಿರಿದಾದ ಪ್ಲಸ್ ಮರ ಅಂತ ಬರಿತಾ ಇದ್ವಿ. ಆಗ ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ಯಾವ್ದಾಗುತ್ತೆ ಸರ್? ಕರ್ಮಧಾರೆ ಸಮಾಸ. ಆದ್ರೆ ಅದೆಲ್ಲ ಹೊರಬಾಗಿಲು ಅಂದ್ರೆ ದ್ವಿಗು, ದ್ವಿಗು ಆಗುತ್ತಾ? ದ್ವಿಗುನು ಆಗಕ್ ಚಾನ್ಸ್ ಇಲ್ಲ. ಅಂಶ ಅಂಶ, ಯಾಕೆ ದಿಕ್ಕಿಲ್ಲ ಅಲ್ಲಿ ಯಾವ್ದನು. ಅಂಶ ಮತ್ತು ಅಂಶಿ ಇದೆ ಇದರಲ್ಲಿ, ಅಂಶ ಪ್ಲಸ್ ಅಂಶಿ. ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಅಂಶ ಅಂಶಿ ಅಂದ್ರೆ ಏನು ಅಂದ್ರೆ, ಒಂದು ಈಗ ಒಂದು ಬಾಗಿಲಿದೆ, ಆ ಬಾಗಿಲಿನ ಒಳಗೆ, ಆ ಬಾಗಿಲಿನ ಹೊರಗೆ ಅಂತಕ್ಕಂಥದ್ದು. ಬಾಗಿಲಿನ ಒಳಗೆ ಅಂದ್ರೆ ಅದರ ಒಂದು ಭಾಗ. ಈಗ ಮುಂಗೈ ಅಂದ್ರೆ ಕೈಯ ಪ್ಲಸ್ ಮುಂದೆ ಅಂತ ಕರಿತೀವಿ ಅಲ್ವಾ. ಅಂಗೈ ಕೈಯ ಪ್ಲಸ್ ಮುಂದೆ, ಕೈಯ ಪ್ಲಸ್ ಆತರ. ಸೊ ಅಂದ್ರೆ ಅದರ ಅಂಶ ಅಂಶ ಹೇಳ್ತಕ್ಕಂಥದ್ದು ಅಂಶಿ ಸಮಾಸ ಆಗುತ್ತೆ. ದ್ವಿಗು ಅಂದ್ರೆ ಸಂಖ್ಯಾವಾಚಕ ಇರ್ಬೇಕು, ಪೂರ್ವಪದ ಕರ್ಮಧಾರ ಹೇಳಿದೀನಿ ನಾನು. ಕ್ರಿಯಾ ಅಂತಂದ್ರೆ ನಿಮ್ಗೆ ಉತ್ತರ ಪದ ಕ್ರಿಯಾಪದ ಆಗಿರ್ಬೇಕು. ಗಮಕ ಇಲ್ಲಿ ಪೂರ್ವಪದ ಸರ್ವನಾಮ, ಇದು ನೋಡಿದ ತಕ್ಷಣ ಹೇಳ್ಬೋದು ಪದಗಳು. ಯೂಶಲಿ ಗಮಕ ಕೇಳಲ್ಲ ಎಕ್ಸಾಮ್ ಅಲ್ಲಿ, ಅಷ್ಟೇ ಈಸಿಯಾಗಿ ಬೇರೆದೆಲ್ಲ ಕೇಳ್ತಾನೆ. ಬಹುರ್ವಿಹಿ ಕೇಳ್ತಾನೆ, ಕ್ರಿಯಾ ಕೇಳ್ತಾನೆ, ದ್ವಂದ್ವ ಕೇಳ್ತಾನೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಹೊಂದಿಸಿ ಬರೀಬೇಕು ಲೇಖಕರು ಮತ್ತು ಕೃತಿಗಳು. ರಾಮೇಗೌಡ, ಪ್ರೊಫೆಸರ್ ಸುಧಾಕರ್, ಟಿ ಎಸ್ ರಾಜಪ್ಪ, ಅಲಸಂಗಿಯ ಚನ್ನಮಲ್ಲಪ್ಪ ಮತ್ತು ಇತರರು. ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳು, ನಮ್ಮ ಒಗಟುಗಳು, ಗರತಿಯ ಹಾಡುಗಳು, ನಮ್ಮ ಸುತ್ತಿನ ಗಾದೆಗಳು, ಹೊಂದಿಸಿ ಬರಬೇಕು. ಯಾರು ಯಾವ ಕೃತಿ ಬರೆದಿದ್ದಾರೆ ಅಂತ. ಓಕೆ, ಹೇಳಿ ನೋಡೋಣ. ಡಾಕ್ಟರ್ ರಾಮೇಗೌಡರು ನಮ್ಮ ಒಗಟುಗಳು ಅಂತ ಬರೆದಿದ್ದಾರೆ. ಮತ್ತೆ ನಮ್ಮ ಗಾದೆಗಳು ಅಂತ ಕೂಡ ಬರೆದಿದೆ, ಗಾದೆಗಳು ಅಂತ. ಇಲ್ಲಿ ನಮ್ಮ ಸುತ್ತಿನ ಗಾದೆಗಳು ಅಂತ ಕೂಡ ಇದೆ, ನಮ್ಮ ಸುತ್ತಿನ ಗಾದೆಗಳು. ಇದು ಬರೆದ ಪ್ರೊಫೆಸರ್ ಸುಧಾಕರ್. ನೋಡಿ, ನಮ್ಮ ಗರತಿ ಹಾಡುಗಳು ಇದೆ, ಅಟ್ಲೀಸ್ಟ್ ಗರತಿ ಹಾಡು ಗೊತ್ತಿರಬೇಕು. ಕಲೆಕ್ಷನ್ಸ್ಗಳು ಜನಪದ ಸಾಹಿತ್ಯದ್ದು, ಅಲಸಿಂಗೆ ಚನ್ನಮಲ್ಲಮ್ಮ ಮತ್ತು ಇತರರು ಬರೀತಾರೆ. ಯಾವ್ದಾದ್ರು ಒಂದು ನೋಡಿ, ಎಗೆ ಟೂ ಅಂತ ಗೊತ್ತಿರಲಿ ಅಥವಾ ಡಿಗೆ ತ್ರೀ ಅಂತ ಗೊತ್ತಿರಲಿ. ಡಿಗೆ ತ್ರೀ ಇಲ್ಲಿದೆ, ಎಗೆ ಟೂ ಇಲ್ಲಿದೆ. ನೋಡಿ, ಯಾವ್ದಾದ್ರು ಒಂದು ಗೊತ್ತಿದ್ರು ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತೀಯಲ್ಲ? ಟಿ ಎಸ್ ರಾಜಪ್ಪ ಅವ್ರು ಬರೆದಿರ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಜನಪದ ಕಥೆಗಳ ತೋರಿಸ್ತೀನಿ ನಿಮ್ಗೆ ಬೇಕಾದ್ರೆ. ಇಲ್ಲಿ ಗರತಿಯ ಹಾಡುಗಳು, ಓಕೆ, ತ್ರಿಪದಿಯ ಸಂಗ್ರಹ ಬರೆದಿದ್ದು ಹಲಸಿಂಗೆ ಚನ್ನಮಲ್ಲಪ್ಪ ಲಿಂಗಪ್ಪ ಅಂದ್ರೆ ಇದು ಸಂಗ್ರಹಗಾರರು ಅಂತ. ಎಲ್ಲ ಜನಪದಗಳು ಅವ್ರು ಬರೆದಿರೋದಲ್ಲ, ಸಂಗ್ರಹಕಾರರು ಅಂತ ಕರಿತೀವಿ. ಬೆಳಗಾವಿ ಜಿಲ್ಲೆ ಜನಪದ ಟಿ ಎಸ್ ರಾಜಪ್ಪ, ನಮ್ಮ ಒಗಟುಗಳು ಡಾಕ್ಟರ್ ರಾಮೇಗೌಡರು, ನಮ್ಮ ಸುತ್ತಿನ ಗಾದೆಗಳು ಸುಧಾಕರ್ ಪ್ರೊಫೆಸರ್. ಅರ್ಥ ಆಗ್ತೀಯಲ್ಲ? ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟ್ ಬರ್ತೀನಿ, ಇನ್ನೊಂದು ಅದೇ ರೀತಿ ಸಾಹಿತ್ಯದ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲೊಂದು ಹೋಮ್ವರ್ಕ್ ಕೇಳ್ತೀನಿ. ನಾವು ಪ್ರೀವಿಯಸ್ ಸಾಹಿತ್ಯದ ವಿಡಿಯೋಗಳೆಲ್ಲ ಮಾಡಿದೀವಿ ಇದ್ರ ಬಗ್ಗೆ, ನವ್ಯ, ನವೋದಯ, ಬಂಡಾಯ, ಪ್ರಗತಿಶೀಲ. ಇವತ್ತು ಕೂಡ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋಣ. ಗೋವಿಂದ ಪೈ, ಎಚ್ ಎಂ ಚೆನ್ನಯ್ಯ, ಕೋಪ್ ಚನ್ನಬಸಪ್ಪ, ನೋಡಿ ಇವರು 2019 ತಿರೋಗ್ತಾರೆ. ಬರಗು ರಾಮಚಂದ್ರಪ್ಪ, ಓಕೆ, ಸಾಹಿತ್ಯದ ಪಂಥ, ನವ್ಯನ, ನವೋದಯನ, ಬಂಡ. ನೋಡಿ, ಇಲ್ಲಿ ಗೋವಿಂದ ಪೈ ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕೆ ಗೊತ್ತಿರಬೇಕು? ಅವ್ರನ್ನೇ ಅಂತ ಕರಿತೀವಿ. ಹೇಳಿ ನೋಡೋಣ. ಹೇಳ್ತೀರಾ? ಯಾವ ಕರೆಕ್ಟ್ ಆನ್ಸರ್ ಇಲ್ಲಿ? ಎಸ್, ಬರೋ ನೋಡಿ. ಬಂಡಾಯ ಅಂದ ತಕ್ಷಣ ಇಲ್ಲಿ ದಲಿತ ಬಂಡಾಯ ಅಲ್ಲ, ಇದು ಪ್ರಗತಿಪರ ಬಂಡಾಯ. ಡಿಫ್ರೆನ್ಸ್ ಇದೆ. ಪ್ರಗತಿಪರರು ಅಂದ್ರೆ ಸಾಮಾಜಿಕ ಆರ್ಥಿಕವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ವೆರಿ ಇಂಪಾರ್ಟೆಂಟ್. ಬರಗೂರು ರಾಮಚಂದ್ರಪ್ಪ ಬಂಡಾಯಕ್ಕೆ ಸೇರ್ತಾರೆ ಸ್ನೇಹಿತರೆ. ಕೋ ಚನ್ನಬಸಪ್ಪ ಪ್ರಗತಿಶೀಲಕ್ಕೆ ಬರ್ತಾರೆ.
ಸೊ ಯಾವ್ದಾಗತ್ತೆ ಇಲ್ಲಿ ತ್ರೀ ಮತ್ತೆ ಫೋರ್ ಇಲ್ಲಿದೆ ನೋಡಿ, ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ಸಿ ಕುವೆಂಪುರವರ ಆಪ್ತವಲಯದಲ್ಲಿ ಕುರ್ತಿಸಿಕೊಂಡು ಕೋಚನ ಬಸಪ್ಪನವರು, ಅವರು 2007 19 ತಿರು ಹೋಗ್ತಾರೆ. ಸೊ ಅವ್ರ ಬಗ್ಗೆ ಹೆಚ್ಚಾಗಿ ಅಲ್ಲಿ ಇಲ್ಲಿ ಕೇಳಬಹುದು ಅಷ್ಟೇ. ಅವರು ವಕೀಲರು ಆಗಿದ್ರು ಕೂಡ ಹೈಕೋರ್ಟ್ ಜಿಲ್ಲಾ ಕೋರ್ಟ್ಗಳಲ್ಲಿ ವಕೀಲಗಿರಿ ಕೂಡ ಮಾಡಿದ್ರು. ಸೆಕೆಂಡ್ ನೆಕ್ಸ್ಟ್ ಬರೂರ್ ರಾಮಚಂದ್ರಪ್ಪ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ರು. ಅವರು ಬಂಡಾಯ ಸಾಹಿತ್ಯ ಚಳವಳಿಗೆ ಪ್ರಮುಖ ನೇತಾರರು ಒಬ್ಬರು, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಆಗಿದ್ರು. ಇನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೆ 1970 ಬಂಡಾಯ ಚಳವಳಿ, ಡಿ ಆರ್ ನಾಗರಾಜ್ ಶೂದ್ರ ಶ್ರೀನಿವಾಸರು ಅಂತ ಆಗುತ್ತೆ ಅಲ್ಲಿ ಬಂಡಾಯ ಚಳವಳಿ, ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಬಂಡಾಯ ಇಸ್ ಪ್ರಗತಿಪರ ಬಂಡಾಯ. ಇಲ್ಲಿ ಬರಗೂರು ರಾಮಚಂದ್ರಪ್ಪನವರು ಇರ್ತಾರೆ, ಚಂದ್ರಶೇಖರ್ ಪಾಟೀಲ್ರು ಇರ್ತಾರೆ, ಸಿದ್ಲಿಂಗಯ್ಯ, ಕಾಳೇಗೌಡರಾಗರ, ಗೀತನಾಗಭೂಷಣ್ ಚಂದನ. ಓಕೆ, ಅಂದ್ರೆ ಇವರು ಸಾಮಾಜಿಕವಾಗಿ ಬದ್ಧವಾಗಿರುವ ಸಾಹಿತ್ಯ ಉತ್ತೇಜನ, ಆರ್ಥಿಕ ಅನ್ಯಾಯದ ವಿರುದ್ಧ ಕಾವ್ಯಗಳನ್ನ ಅಸ್ತ್ರವಾಗಿ ಇಟ್ಕೊಂಡು ಬರೀತಕ್ಕಂಥದ್ದವರು. ಇನ್ನು ನವೋದಯ, ನವೋದಯ ನವ್ಯ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನವೋದಯ ನಿಮಗೆ ಪ್ರಮುಖವಾಗಿ ನಾವು ಈ ನವೋದಯ ನವ್ಯ ಆಲ್ಮೋಸ್ಟ್ ಸೇಮ್ ಅಂತ ಹೇಳ್ಬೋದು. 19th century 20th century ಬರ್ತಕ್ಕಂಥದ್ದು ನವ್ಯ ಅಂತಕ್ಕಂಥ ಅದರ ಒಂದು ಭಾಗ ರೀತಿನೇ ಅದು. 40 ಸ್ವತಂತ್ರ ನಂತರ ಸ್ಟಾರ್ಟ್ ಆಗುತ್ತೆ, ಇದು ಸ್ವತಂತ್ರ ಪೂರ್ವ ಅಂತ ಹೇಳ್ಬೋದು ಅಷ್ಟೇ. BMC ಕುವೆಂಪು, ಬೇಂದ್ರ ಶಿವರಾಮ್ ಕಾರಂತರು ಪ್ರಮುಖವಾಗಿ ಕಾಣಿಸ್ತಾರೆ, ಗೋಪಾಲ ಕೃಷ್ಣ ಅಡಿಗರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಸೊ ಹಾಗಾಗಿ ದ ರೈಟ್ ಆನ್ಸರ್ ಏನು ಸರ್? ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗುಂಪಿನಲ್ಲಿರುವ ಬಿಡಿಸಲಾರದ ಪದ ಯಾವುದು? ಕೈದು, ಎಣ್ಣೆ, ಬೆಣ್ಣೆ, ಬೇಲ್, ಯಾವ್ದು ಬಿಡಿಸಲಾಗಲ್ಲ? ಕೈದು ಬಿಡಿಸ್ಬೋದಾ? ಬಿಡಿಸ್ತೀನಿ ನೋಡಿ, ಕೈ ದು ಅದು ಅಂತ ಹೇಳ್ಬೋದಾ? ಎಣ್ಣೆಗೆ ಎನ್ ಪ್ಲಸ್ ನೇ ಅಂತ ಹಾಕ್ಬೋದಾ? ಬೆಣ್ಣೆಗೂ ಕೂಡ ಬೆನ್ ಅಥವಾ ಬೆನ್ ಅಥವಾ ಬೆನ್ ಪ್ಲಸ್ ನೇ ಅಂತ ಬರಿಬೋದಲ್ವಾ? ಬೇಲಿಗೆ ಬೇಲ್ ಬೆಲ್ ಅಂತ ಬರೆಯಕ್ಕಾಗಲ್ಲ, ಬೇ ಪ್ಲಸ್ ಲಿ ಅಂತಾನೆ ಬರಿಬೇಕಾಗತ್ತೆ. ಇದು ಬಿಡಿಸಕ್ಕಾಗಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4th ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಕಂಡ ಪದಗಳಲ್ಲಿ ಆದಿ ಪ್ರತ್ಯಯವಿರುವ ಪದ ಯಾವುದು? ಆದಿ ನೋಡಿ, ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳು ಅಂತ ಏನಿದೆ, ವಿಭಕ್ತಿ ಪ್ರತ್ಯಯ ಸ್ನೇಹಿತರೆ, ನಿಮಗೆ ಅಂತ್ಯದಲ್ಲಿ ಯೂಶಲಿ ರಾಮನು ಅಂತಕ್ಕಂಥದ್ದು, ನು ಇಲ್ಲಿ ಉ ಅನ್ನು ಇಂದ ಅಂತ ನೋಡ್ತೀವಿ. ಆದಿ ಪ್ರತ್ಯಯ ಅಂತ ತಕ್ಷಣ ನಾವು ಅಲ್ಲಿ ಯೂಶಲಿ ನಾಮಪದ ಅಂತ ಅನ್ಕೋಬೇಕು. ಅಂದ್ರೆ ಆದಿ ಬರ್ತಕ್ಕಂಥದ್ದು ನಾವು ಪ್ರಕೃತಿ ಅಂತ ಕರಿತೀವಿ. ಪ್ರಕೃತಿ, ಓಕೆ. ಸಾರಿ, ಊರಿಗೆ ಊರೇ ಕಣ್ಣೀರು ಸುರಿಸಿತು, ಈ ವಾಕ್ಯವು ಶಬ್ದ ಸ್ಥಿತಿಯ ಡ್ಯಾಶ್ ಸೂಚಿಸುತ್ತದೆ. ಇದು ವೆರಿ ಇಂಪಾರ್ಟೆಂಟ್. ಶಬ್ದ ಸ್ತುತಿ ಅಂದ ತಕ್ಷಣ ಇಲ್ಲಿ ಅರ್ಥ ಮೀಮಾಂಸೆಗಳಲ್ಲಿ ಬರುತ್ತೆ ಇದು ಸ್ನೇಹಿತರೆ. ಅಂದ್ರೆ ಅಲ್ಲಿ ವಾಕ್ಯ ನೋಡಿ ಅದು ಯಾವ ರೀತಿ ಅಂತ ಹೇಳ್ತಾರೆ, ಅರ್ಥ ಮೀಮಾಂಸೆ. ಓಕೆ, ಈಗ ಶಬ್ದ, ಈಗ ನೋಡಿ ಫಸ್ಟ್ ಇದಕ್ಕೆ ಆನ್ಸರ್ ತಿಳ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಅಂದ್ರೇನು, ಇದಂತೂ ಆಗಲ್ಲ, ಸರಳ ರಗಳೇ ಆಗಲ್ಲ. ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಮೀಮಾಂಸೆಯಲ್ಲಿ. ಇಲ್ಲಿ ಊರಿಗೆ ಊರೇ ಕಣ್ಣೀರು ಸುರಿಸಿತು, ಈ ವಾಕ್ಯವು ಶಬ್ದ ಸ್ಥಿತಿಯು ಡ್ಯಾಶ್ ಸುರಿಸಿತು. ನೋಡಿ ಇಲ್ಲಿ ರೈಟ್ ಆನ್ಸರ್ ಬಂದು ಲಕ್ಷ್ಯಾರ್ಥ. ವಾಟ್ ಈಸ್ ಲಕ್ಷ್ಯಾರ್ಥ, ವಾಚ್ಯಾರ್ಥ ಅಂದಾನು? ಫಾರ್ ಎಕ್ಸಾಂಪಲ್ ತಗೊಂಡಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಈಗ ನಾನು ಹಿರಿಯ ಮೊದಲು ಪಟ್ಟ ಕಟ್ಟಿಸಿಕೊಳ್ಳುತ್ತೇನೆ, ನಾನು ಕಿರಿಯ ಅನಂತರ ಪಟ್ಟ ಕಟ್ಟಿಸಿಕೋ, ನಂತರ ಪಟ್ಟ ಕಟ್ಟಿಸಿಕೋ ಅಂದ್ರೆ ಹೌದಲ್ವಾ? ಇದೊಂದು ಮಹಾಭಾರತ ಭೀಷ್ಮಂದ ಹೇಳ್ತಾ ಇರ್ತಕ್ಕಂಥದ್ದು ಮಹಾಭಾರತದ ವಾಕ್ಯ. ಅಂದ್ರೆ ಇದೇನು ಅಂದ್ರೆ ಅದು ಕರೆಕ್ಟು, ಯೂನಿವರ್ಸಲ್ ಟ್ರೂತ್, ಎಲ್ಲರೂ ಒಪ್ಕೋತಾರೆ ಇದನ್ನ, ಎಲ್ಲರೂ ಒಪ್ಕೋತಾರೆ ಯೂನಿವರ್ಸಲ್ ಟ್ರೂತ್ ಅಂತಂದ್ರೆ. ಯಾರು ದೊಡ್ಡವನು ಫಸ್ಟ್, ಅವನು ಪಟ್ಟ ಕಟ್ಟಿದ್ರೆ ಸೆಕೆಂಡ್ ಅಲ್ವಾ? ಆ ರೀತಿ ಒಂದು ಒಂದು ರೀತಿ ಎಲ್ಲರೂ ಒಪ್ಕೊಳ್ತಕ್ಕಂಥ ಮಾತು, ಅದನ್ನ ವಾಚ್ಯಾರ್ಥಿ ಅಂತ ಕರಿತೀವಿ. ಈಗ ಇಲ್ಲೊಂದು ಎಕ್ಸಾಂಪಲ್, ಈ ಹುಡುಗನೊಬ್ಬ ಕತ್ತೆ ಎಂಬಲ್ಲಿ ಕತ್ತೆ ಎಂದ್ರೆ ದಡ್ಡನೆಂಬುದು ಲಕ್ಷ್ಯಾರ್ಥ. ಅಂದ್ರೆ ಈ ಹುಡುಗನೊಬ್ಬ ಕತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಈ ಹುಡುಗ ಕತ್ತೆಯನ್ನ ಹೋಲಿಸ್ತಾ ಇದ್ರೆ, ಕತ್ತೆಗೆ ಹೋಲಿಸ್ತದೆ? ಕತ್ತೆ ಅಂತಕ್ಕಂಥದ್ದು ಕತ್ತೆ ಸುಮ್ಮನೆ ಹೊರುತ್ತೆ, ಅದು ದಡ್ಡ ಅನ್ನೋ ರೀತಿ ಕತ್ತೆಗೆ ಹೋಲಿಸ್ತೀವಿ ಅಂದ್ರೆ ಹೋಲಿಕೆ, ಅದನ್ನ ನಾವು ಲಕ್ಷ್ಯಾರ್ಥ ಅಂತ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಏನಿದೆ, ಇಲ್ಲಿ ಊರಿಗೆ ಊರು ಕಣ್ಣೀರು ಸುರಿಸಿತು ಅಂದ್ರೆ ಕಣ್ಣೀರು ಎರಡೂ ಅಳ್ತಾ ಇದ್ದಾರೆ ಅಂತಲ್ಲ ಅರ್ಥ. ಇಲ್ಲಿ ಮರುಗಿದರು ಒಂದ್ ರೀತಿ, ಏನಾಯ್ತು ಮರುಗಿದರು, ಮರುಗಿದರು ಅಲ್ವಾ? ಈಗ ಯಾರು ತೀರೋದ್ರೆ ಕರ್ನಾಟಕ ಕಣ್ಣೀರಲ್ಲಿ ಮುಳುಗಿದೆ ಅಂತೀವಿ ಅಲ್ವಾ, ಹೇಳ್ತೀವಲ್ವಾ ತುಂಬಾ ಫೇಮಸ್ ವ್ಯಕ್ತಿ ಯಾರು ತೀರೋದ್ರೆ. ಸೊ ಹಾಗೆ
ಕರ್ನಾಟಕ ಈ ರೀತಿ ಪದಗಳನ್ನ ನಾವು ಅಂದ್ರೆ ಇಟ್ ಇಸ್ ನಾಟ್ ಲಿಟ್ರಲಿ ಅವರು ಕಣ್ಣೀರಲ್ಲಿ ಮುಳುಗೋಗಿಲ್ಲ ಅದು ಅಂದ್ರೆ ಅಷ್ಟೊಂದು ದುಃಖದಲ್ಲಿದ್ದಾರೆ ಅಂತ ಅರ್ಥ. ಅದನ್ನ ಲಕ್ಷ್ಯಾರ್ಥ ಅಂತ ಕರಿತೀವಿ. ಪಾಶ್ಚಾತ್ಯ ಅಂದ್ರೆ ಗೊತ್ತಾಗಲ್ಲ, ವ್ಯಂಗ್ಯಾರ್ಥನ ವ್ಯಂಗ್ಯ ಮಾಡಿ ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ಈಗ ದಡ್ಡಾಗಿದ್ರು, ಓಹ್ ನೀನ್ ಬಿಡು ಬರೆಯೋ ಭಾರಿ ಬುದ್ಧಿವಂತ ಆಗುತ್ತೋ ಅಂದ್ರೆ, ಇಲ್ಲಿ ಬುದ್ಧಿವಂತ ಅಂತಕ್ಕಂಥದ್ದು ನಾವು ವ್ಯಂಗ್ಯವಾಗಿ ಹೇಳ್ತಾ ಇದೀವಿ, ಅರ್ಥ ಆಗ್ತಿದೆಯಲ್ಲ. ದಡ್ಡನಿಗೆ ಓ ನೀನ್ ಬಿಡಪ್ಪ ಮಾಡ್ತೀಯ ಅಂತ ಒಂದ್ ರೀತಿ ನಾವು ವ್ಯಂಗ್ಯವಾಗಿ ಹೇಳ್ತಕ್ಕಂಥದ್ದು ಇದೆಯಲ್ಲ, ಒಳ್ಳೆ ಪದನ ಯೂಸ್ ಮಾಡಿ ವ್ಯಂಗ್ಯಕ್ಕೆ ನಾವು ಇದ್ ಮಾಡ್ತಾ, ಅದನ್ನ ವ್ಯಂಗ್ಯ ಅರ್ಥ ಅಂತ ಕರಿತೀವಿ. ಓಕೆ, ಯಾವ್ದು ಬೇಕಾದ್ರೂ ಕೇಳ್ಬೋದು ನಿಮಗೆ. ಸರ್ ನೆಕ್ಸ್ಟ್ ಮೆಚ್ಚನೀವರ್, ಇದರ ಹೊಸ ಕನ್ನಡ ರೂಪ ಏನು? ಮೆಚ್ಚನೀವರ್, ನೀವರ್ ಅಂದ್ರೆ ಮೆಚ್ಚುವವರು ಅನ್ನೋ ರೀತಿ. ಏನಿದೆ, ಮೆಚ್ಚಿದ್ದನ್ನು ಕೊಡುವವರು ಮೆಚ್ಚಿಟ್ಟುಕೊಳ್ಳುವುದು, ಮೆಚ್ಚಿದ್ದನ್ನು ಕೊಡದವರು ಮೆಚ್ಚಿಗೆ ಪಡೆದವರು. ರೈಟ್ ಆನ್ಸರ್ ಏನು? ಮೆಚ್ಚಿದ್ದನ್ನು ಕೊಡುವವರು. ಮೆಚ್ಚನೀವರ್, ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಮೆಚ್ಚಿದ್ದನ್ನು ಕೊಡ್ತಾ ಇದ್ದಾರೆ ಅನ್ನೋ ರೀತಿ ಒಂದು ರೀತಿ ಬರುತ್ತೆ. ಮೆಚ್ಚಿದ್ದನ್ನು ಕೊಡದವರು ಅಲ್ಲ, ಮೆಚ್ಚಿಗೆ ಪಡೆಯದವರು ಅಲ್ಲ, ಮೆಚ್ಚಿದ್ದನ್ನು ಕೊಡುವವರು ಮೆಚ್ಚನೀವರ್. ಓಕೆ, ನೆಕ್ಸ್ಟ್ ಹಿಬ್ರು ಬೈಬಲ್ಲಿನ ತೂಕಿ ಶಬ್ದ ದ್ರಾವಿಡ ತೊಕ್ಕೈ ಶಬ್ದದ ಹಿಬ್ರು ರೂಪಾಂತರ ಪದ, ಅದರ ಅರ್ಥ ಏನು ಅಂದ್ರೆ ಇಲ್ಲಿ ಏನ್ ಕೇಳಿದೆ ಅಂದ್ರೆ ಹಿಬ್ರು ಇಂದ ದ್ರಾವಿಡಕ್ಕೆ ತೂಕಿನ ತೊಕ್ಕೈ ಆಗಿದೆ. ಈ ತೂಕಿ ಅಥವಾ ತೊಕ್ಕೈ ಪದದ ಅರ್ಥ ಏನು ಅಂತ ಕೇಳಿದ್ದಾನಷ್ಟೆ. ಹುಲಿ ತೋಳ ನವಿಲು ನರಿ, ಯಾವುದು? ತೂಕಿ ತೊಕ್ಕೈ ಅಂದ್ರೆ ನವಿಲು ಅಂತ ಅರ್ಥ, ತೋಳ ಅಲ್ಲ. ತೋ ಅಂತಿದೆ ತೋಳ, ತೋ ಇದೆ ಇಲ್ಲೂ ಕೂಡ ತೋಳ ಅಂತ ಹಾಕ್ಬಿಡಿದ್ರೆ ನವಿಲು ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾ ಚಾನಲ್ ಲಿಂಕು ಇರುತ್ತೆ, ಪ್ಲೇಲಿಸ್ಟ್ ಲಿಂಕು ಇರುತ್ತೆ. ಪ್ರೀವಿಯಸ್ ವಿಡಿಯೋಸ್ನ ಎಷ್ಟಾಗುತ್ತೆ ರಿವಿಷನ್ ಮಾಡ್ತಾ ಇರಿ ಮಧ್ಯ ಮಧ್ಯ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಪ್ಲೇಲಿಸ್ಟ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೆಕ್ಸ್ಟ್ ವಿಡಿಯೋಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದಷ್ಟು ಒಳ್ಳೆ ಕ್ವಶನ್ಸ್ಗಳನ್ನ ತಗೊಂಡ್ಬರ್ತೀನಿ.